ಪಾರ್ಶ್ವವಾಯು ರೋಗವು ಮನುಷ್ಯನ ಅರ್ಧ ಜೀವನವನ್ನೇ ಹಾಳು ಮಾಡುತ್ತದೆ. ಈ ರೋಗಕ್ಕೆ ತುತ್ತಾದ ವ್ಯಕ್ತಿಯು ಮಾನಸಿಕವಾಗಿ ಕುಂದುತ್ತಾರೆ. ಈ ವಿಚಿತ್ರ ರೋಗಕ್ಕೆ ಕಾಡಿನಲ್ಲಿ ದೊರೆಯುವಂತಹ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಮನೆಯಲ್ಲಿಯೇ ತಯಾರಿಸಿದ ಔಷಧಿಯಿಂದಲೇ ಗುಣಮುಖರಾಗುವಂತೆ ಮಾಡುತ್ತಿದ್ದಾರೆ ಈ ವೈದ್ಯರು. ಆ ವ್ಯಕ್ತಿ ಡಾಕ್ಟರ್ ಅಲ್ಲ, ಉಚಿತವಾಗಿ ರೋಗಕ್ಕೆ ಬ್ರೇಕ್ ಹಾಕುತ್ತಾರೆ. ಜನರ ಸೇವೆಯೇ ನನ್ನ ಗುರಿ ಅಂತಾರೆ. ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಬೈಲಹೊಂಗಲ ತಾಲೂಕಿನ ಗರ್ಜೂರು ಗ್ರಾಮದ ಈರಪ್ಪ ಗೋಣಿ ಎಂಬುವರು ಪಾರ್ಶ್ವವಾಯು ಸೇರಿದಂತೆ ಇತರ ಕಾಯಿಲೆಗಳಿಗೂ ಆಯುರ್ವೇದ ಔಷಧ ನೀಡುತ್ತಿದ್ದಾರೆ. ಈರಪ್ಪನವರು ಹುಟ್ಟು ಅನಕ್ಷರಸ್ಥರು. ಇವರು ಯಾವತ್ತೂ ಶಾಲೆ ಕಾಲೇಜು ಮೆಟ್ಟಿಲು ನೋಡಿದವರೇ ಅಲ್ಲ. ಆದರೂ ವೈದ್ಯರೇ ನಾಚುವ ಹಾಗೆ ನರದೋಷಗಳಿಗೆ ತುತ್ತಾದ ಜನರನ್ನು ತಾವು ತಯಾರಿಸಿದ ಆಯುರ್ವೇದ ಔಷಧಿಯಿಂದಲೇ ಗುಣಮುಖರನ್ನಾಗಿ ಮಾಡುತ್ತಿದ್ದು ಜಿಲ್ಲೆಯಲ್ಲಿ ಸಾಕಷ್ಟು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೂಲಿ ಕೆಲಸ ಮಾಡುತ್ತಾ ಜೀವನ ನಿರ್ವಹಣೆ ಮಾಡುತ್ತಿರುವ ಇವರಿಗೆ ಕಿತ್ತೂರು ಬಳಿಯ ಸ್ವಾಮೀಜಿಗಳೊಬ್ಬರು ಕಾಡಿನಲ್ಲಿ ಕೆಲ ಗಿಡಮರಗಳಿಂದ ತಯಾರಿಸುವ ಆಯುರ್ವೇದ ಔಷಧ ಹಾಗೂ ಕೆಲ ರೋಗಗಳಿಗೆ ಔಷಧ ಕೊಡುವ ಬಗ್ಗೆ ಹೇಳಿಕೊಟ್ಟಿದ್ದರಂತೆ. ಅದನ್ನೇ ಆ ಸ್ವಾಮೀಜಿ ಹೇಳಿಕೊಟ್ಟ ಆಯುರ್ವೇದ ಚಿಕಿತ್ಸೆ ಮುಂದುವರೆಸಿಕೊಂಡು ಹೋಗುತ್ತಿರುವ ಈರಪ್ಪ ಇದೀಗ ವೈದ್ಯಲೋಕವೇ ನಾಚುವ ಹಾಗೆ ಪಾರ್ಶ್ವವಾಯು ಹೊಡೆದ ರೋಗಿಗಳಿಗೆ ಆಯುರ್ವೇದ ಚಿಕಿತ್ಸೆ ನೀಡುವಲ್ಲಿ ಎತ್ತಿದ ಕೈ. ಕೆಲವೊಂದು ಸಾರಿ ವೈದ್ಯರ ಕೈಯಲ್ಲಿಯೂ ಆಗದಂತ ಕೆಲಸವನ್ನು ಇವರು ಮಾಡುತ್ತಾರೆ. ಇವರ ಔಷಧಿ ಗುಣಮಟ್ಟವನ್ನು ಪರೀಕ್ಷಿಸಿದ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ವತಿಯಿಂದ 2019 ನವೆಂಬರ್ 17ರಂದು ಅಜೀವ ಸದಸ್ಯತ್ವ ಪ್ರಮಾಣ ಪತ್ರವನ್ನು ನೀಡಿ ಸಹ ಗೌರವಿಸಿದ್ದಾರೆ. ಈ ಕಾಯಿಲೆಗೆ ದೇಶ ಸೇರಿದಂತೆ ರಾಜ್ಯದಲ್ಲಿ ಸಾಕಷ್ಟು ಜನರು ಸಾವನ್ನಪ್ಪುತ್ತಿದ್ದಾರೆ. ಇಂತಹ ಕಾಯಿಲೆಗೆ ಅಕ್ಷರ ಜ್ಞಾನವೇ ಗೊತ್ತಿಲ್ಲದ ಈತ ಕಾಡು ಗುಡ್ಡಗಳಲ್ಲಿ ಸಿಗುವ ಮರ ಗಿಡಗಳನ್ನು ತಂದು ಅದನ್ನು ಕುಟ್ಟಿ ಪುಡಿ ಮಾಡಿ ತಯಾರಿಸಿದ ಔಷಧಿಯನ್ನಾಗಿ ಮಾಡಿ ನೀಡುತ್ತಾರೆ. ಇವರ ಔಷಧಿಯಿಂದಲೇ ಸಾಕಷ್ಟು ಜನರು ಈಗಾಗಲೇ ಗುಣಮುಖರಾಗಿ ಇವರನ್ನು ಹರಸುತ್ತಿದ್ದಾರೆ. ಬಳ್ಳಾರಿ, ಹಾಸನ, ಮೈಸೂರು, ಬೆಂಗಳೂರು, ಕೊಡಗು, ಪಕ್ಕದ ಜಿಲ್ಲೆಗಳಾದ ಧಾರವಾಡ, ಗದಗ್, ಬಾಗಲಕೋಟೆ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಈರಪ್ಪನವರ ಆಯುರ್ವೇದ ಔಷಧಿ ತೆಗೆದುಕೊಳ್ಳಲು ಜನರು ಆಗಮಿಸುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರೂ ಕೂಡ ಇವರನ್ನು ಸಂಪರ್ಕ ಮಾಡಿ ಚಿಕಿತ್ಸೆ ನೀಡಲು ಬೆಂಗಳೂರಿಗೆ ಬರುವಂತೆ ತಿಳಿಸಿದ್ದರು. ಆದರೆ ಅನಿವಾರ್ಯ ಕಾರಣಗಳಿಂದ ಹೋಗಲು ಸಾಧ್ಯವಾಗಿಲ್ಲ ಎಂದು ಹೇಳುತ್ತಾರೆ ಈರಪ್ಪ. ಬೆಂಗಳೂರಿಂದನೇ ಔಷಧ ತೊಗೊಡ್ತಾರೆ. ಈ ವಿಜಯಪುರ ಮತ್ತು ಇಲ್ಲೇ ಸುತ್ತ ಕಡೆ ನಮ್ಮ ಹಳ್ಳಿ ಮಂದಿ ಹಿಂಗೆಲ್ಲ ಆರಾಮಾಗಿದ್ದಾರೆ. ಒಂದು 50 ಮಂದಿರ ನಿಜ ಆರಾಮಾಗಿರ್ಬೇಕು. ಎದಕ್ಕೆ ಔಷಧ ಕೊಡ್ತಾರೆ? ಲಪ್ಪ ಪೇಷಂಟ್ಗೆ ಔಷಧ ಕೊಡ್ತೇವೆ. ನಡ ನೋವು, ಮೊಣಕಾಲು ನೋವು ಇಂಥವಕ್ಕೆಲ್ಲ ಕೊಡ್ತೇವೆ. ನಾವು ಹುಲಿಕಟ್ಟಿ ಮಠದಾಗ ಕಲ್ತೀವಿ. ಆ ಶಿವಾನಂದಾಗ ಕಲ್ತಿದ್ದೆ. ಈ ಸಹ ನಾವು ಒಂದು 50-60 ಮಂದಿ ಆರಾಮಾಗಿದ್ದಾರೆ. ಈಗ ಮುಂದೆ ಇತರ ಅವ್ರು ಬರ್ತಾರೆ, ವಿಜಯಪುರದವ್ರು ಬರ್ತಾರೆ, ಬೆಂಗಳೂರು ಸೈಡ್ ಮಂದಿಯೆಲ್ಲ ಬರ್ತದೆ. ಈ ಮತ್ತೀಗ ತಬರ್ತು ಬಿಡಿಗೆನ ಆಗಿರ್ತತಲ್ಲ, ಆಗಿಂದಾಗ ದೌಡ ಆರಾಮ ಆಕತಿ. ಮತ್ತೆ ಅಟ್ಟ ಲೇಟ್ ಮಾಡಿ ವರ್ಷ ದೇಡ್ ವರ್ಷ ಆದದ್ದು ಲೇಟ್ ಆಕಾವ. ಹಾಂ, ಆರಾಮ ಆಕ ಆರಾಮ ಆಕ. ಏನು ಲೈಸೆನ್ಸ್ನು ಆಗೈತೆ ರೀ, ಲೈಸೆನ್ಸ್ನು ಆಗೈತಿ. ಮತ್ತು ಔಷಧ ನಾನು ಅಂಗಡಿಯಿಂದ ತುಂಬರ್ತೇನೆ, ಬೆಳಗಾವಿಂದ ಬೆಳಗಾವ್ ತರ್ತಾನೆ, ಹುಬ್ಳಿಯಿಂದ ತರ್ತಾನೆ, ಒಂದಷ್ಟು ನಾನು ತಯಾರು ಮಾಡ್ತಾನೆ. ಈರಪ್ಪನವರು ಕಾಡಿನಲ್ಲಿನ ಗಿಡಮೂಲಿಕೆಗಳು ಹಾಗೂ ಆಯುರ್ವೇದ ಅಂಗಡಿಗಳಲ್ಲಿ ಸಿಗುವ ಕೆಲವೊಂದಿಷ್ಟು ಪದಾರ್ಥಗಳನ್ನು ಸೇರಿಸಿ ತಯಾರಿಸಿಕೊಂಡಿರುವ ಎಣ್ಣೆಯಿಂದ ಯಾವ ವ್ಯಕ್ತಿಗೆ ಪಾರ್ಶ್ವವಾಯು ಆಗಿರುತ್ತದೆಯೋ ಅಲ್ಲಿ ಮೊದಲು ಮಸಾಜ್ ಮಾಡುತ್ತಾರೆ. ನಂತರ ತಾವು ಗಿಡಮೂಲಿಕೆಗಳಿಂದ ಮಾಡಿಟ್ಟುಕೊಂಡಿರುವ ಔಷಧಿಯ ಮಾತ್ರೆಗಳು ಪುಡಿಯನ್ನು ಅವರಿಗೆ ನೀಡುತ್ತಾರೆ. ಇದೇ ರೀತಿ 3-4 ಬಾರಿ ಮಾಡಿದರೆ ಪಾರ್ಶ್ವವಾಯುಗೆ ತುತ್ತಾದ ವ್ಯಕ್ತಿ ಸುಧಾರಿಸಿಕೊಳ್ಳುತ್ತಾನೆ. ಆಗ ಹೆಪ್ಪುಗಟ್ಟಿದ ರಕ್ತವು ನಿಧಾನವಾಗಿ ಕರಗಿ ವ್ಯಕ್ತಿ ಗುಣಮುಖನಾಗುತ್ತಾನೆ. ಇದರ ಜೊತೆಗೆ ಕಫ, ಪಿತ್ತ, ನರದೋಷ, ನಡನೋವು, ಮೊಣಕಾಲು ನೋವುಗಳಿಗೂ ಆಯುರ್ವೇದ ಮದ್ದು ನೀಡುತ್ತಾರೆ. ಔಷಧಿ ತಯಾರಿಕೆಗೆ ಖರ್ಚಾದ ಹಣವನ್ನು ಮಾತ್ರ ತೆಗೆದುಕೊಳ್ಳುತ್ತೇನೆ, ನನ್ನಿಂದ ಒಂದಿಷ್ಟು ಜನರಿಗೆ ಒಳ್ಳೆಯದಾದ್ರೆ ಸಾಕು ಎನ್ನುತ್ತಾರೆ ಈರಪ್ಪ ಗುಣಿ. ನನ್ನ ಹೆಸರು ಜ್ಯೋತಿ ಅಂತೇಳಿ. ಈ ಒಂದು ವರ್ಷದ ಕೆಳಗೆ ನನಗೆ ತುಂಬಾ ಕೈ ಜೋಮ್ ಎಲ್ಲ ಶುರು ಆಗ್ಬಿಟ್ಟಿತ್ತು. ಅಲೋಪತಿ ಡಾಕ್ಟರ್ಸ್ ಎಲ್ಲ ಮೀಟ್ ಮಾಡಿದಾಗ ಅವರು ಅದೇ ಮೆಡಿಸಿನ್ಸ್ ಎಲ್ಲ ಕೊಟ್ರು. ಸ್ವಲ್ಪ ದಿನ ಸರಿ ಹೋಗೋದು, ಮತ್ತೆ ಹಂಗೆ ಸ್ಟಾರ್ಟ್ ಆಗೋದು, ಮೆಡಿಸಿನ್ಸ್ ಪವರ್ ಎಲ್ಲ ಕಮ್ಮಿ ಆಗ್ತಿದ್ದಂತೆ. ಅವಾಗ ನಾವು ಇವ್ರ ಹತ್ರ ಬಂದು ಮೆಡಿಸಿನ್ಸ್ ತಗೊಳಕ್ ಶುರು ಮಾಡಿದ್ವಿ. ಒಂದು 4-5 ಮಂತ್ಸ್ ಅದು ತಗೊಂಡ್ರು ಕಮ್ಮಿ ಆಗಿರ್ಲಿಲ್ಲ. ಆಮೇಲೆ ಇವ್ರ ಹತ್ರ ತಗೊಳಕ್ ಶುರು ಮಾಡಿದ್ಮೇಲೆ ಈಗ ಕಂಪ್ಲೀಟ್ಲಿ ಆರಾಮ ಆಗಿದ್ದೀನಿ. ಒಂದು 3-4 ಮಂತ್ಸ್ ತಗೊಂಡಿದ್ದೀನಿ ಅವ್ರ ಹತ್ರ. ಸೊ ಕಂಪ್ಲೀಟ್ಲಿ ಆರಾಮ ಆಗ್ತಾ ಇದೆ ಇವಾಗ, ಆಲ್ಮೋಸ್ಟ್ ಆರಾಮ ಆಗಿದೆ, ಚೆನ್ನಾಗ್ ಅನ್ಸಿದೆ. ಸೊ ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡಿದ್ದೀನಿ, ಚೆನ್ನಾಗ್ ಅನ್ಸಿದೆ ಇವ್ರ ಹತ್ರ ಬಂದ್ಮೇಲೆ.